ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರೋದ್ರ ಬಗ್ಗೆ ಸಚಿವ ಎಂಪಿ ಪಾಟೀಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡಿರೋದು ಸರಿಯಲ್ಲ, ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು. ಹಿಂದೂಗಳ ಆಚರಣೆಗೆ ಅಥವಾ ಹಿಂದೂಗಳ ಧಾರ್ಮಿಕತೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಬನ್ನಿ ಸಚಿವರ ಬಗ್ಗೆ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ತಿರುಪತಿ ಇರೋದು ಭಾಳ ಪವಿತ್ರತೆಯನ್ನು ಹೊಂದಿದೆ. ಜನರು ಭಾಳಷ್ಟು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಸಾದನ ಪ್ರಸಾದದ ನೀರು ತುಂಬಿಸನ್ನು ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ನೀವು ಈ ರೀತಿ ಅವರ ಭಾವನೆಗಳಿಗೆ ಬೆಕ್ಕೆ ಬರುವಂಥ ಮಾಂಸ ಆಗಿ ಪದಾರ್ಥದನ್ನು ಅದರಲ್ಲಿ ಇದನ್ನು ಮಾಡಿದರೆ ಬಹುಶಃ ಇದು ಮಾಡೋದು ಕೂಡ ತಪ್ಪಿದೆ. ಇದನ್ನು ತನಿಖೆ ಆಗಿದ್ದು ತನಿಖೆ ಆದರೂ ಅಷ್ಟೇ ಏನಾದಂಥವ್ರು ಯಾರು ತಪ್ಪಿಸ್ತಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅದರೆಲ್ಲರನ್ನದೇ ಕ್ರಮ. ನೇಪಾಳಿ ಮೂಲದ ಯುವತಿಯನ್ನ ಬೆಂಗಳೂರಿನಲ್ಲಿ ಹತ್ಯೆಗೈದು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಿಟ್ಟಿರುವಂತಹ ಕೆಲಸ ನಡೆದಿದೆ. ಆಕೆಯ ಮನೆಯಲ್ಲಿಯೇ ಆಕೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಿಡಲಾಗಿತ್ತು. ಇದನ್ನ ಅಕ್ಕಪಕ್ಕದ ಮನೆಯವರು ವಾಸನೆ ಬರ್ತಾ ಇದೆ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಇದಾದ ಬಳಿಕ ಪೊಲೀಸರು ಬಂದು ನೋಡಿದ ತಕ್ಷಣ ಮನಕಲಕುವ ದೃಶ್ಯ ಎದುರಿಗೆ ಬಂದಿದೆ. ಇನ್ನು ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೀತಾ ಇರೋ ಕಾರಣದಿಂದಾಗಿ ಬೆಂಗಳೂರಿನ ಜನ ಬೆಚ್ಚಿಬಿದ್ದಿದ್ದಾರೆ. ವಿವಿಧ ಸಾರ್ವಜನಿಕ ಸಭೆಗಳಿಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಆಹ್ವಾನ ಮಾಡಲಾಗಿದೆ. ಹೀಗಂತ ಬೆಂಗಳೂರಿನ ಪೊಲೀಸ್ ಆಯುಕ್ತ ಬಿ ದಯಾನಂದ್ರವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಒಂದೆಡೆ ಸೇರಿಸಿ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಬೇರೆ ಯಾವೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನೋಡೋಣ. ಮಾನ್ಯ ದಯಾನಂದ್ ಸಾಹೇಬ್ರೆ, ಹಾಗೆ ಅನುಜಿತ್ ಸಾಹೇಬ್ರೆ, ಹಾಗೆ ನಮ್ಮ ಕುಲದೀಪ್ ಸಾಹೇಬ್ರೆ, ಈ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ದಯಾನಂದ್ ಸಾಹೇಬ್ರು ಬಂದ್ಮೇಲೆ ಬಹಳ ಸ್ವಲ್ಪ ಜೋರಾಗ ಒಂದು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಲ್ಯಾಂಡ್ ರಾಡ್ ಇರ್ಬೋದು ಅಥವಾ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಕ್ಯೂ ಆರ್ ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಸಿಸ್ಟಮ್ ಇದೆ. ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಹಾಕಿರ್ತಾರೆ, ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ದು ಅಭಿಪ್ರಾಯಗಳನ್ನು ಅಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಅದು ನೇರವಾಗಿ ನನ್ನ ಮಟ್ಟದವರೆಗೂ ಪ್ರತಿ ದಿವಸ ಬೆಳಗ್ಗೆ ನಾವು ಮಾನಿಟರ್ ಮಾಡ್ತೀವಿ ಯಾವ ಪೊಲೀಸ್ ಠಾಣೆಯಲ್ಲಿ ಯಾವ ನಾಗರಿಕರಿಗೆ ಅಲ್ಲಿಗೆ ಹೋದಾಗ ಯಾವ ರೀತಿಯ ಒಂದು ಇದನ್ನು ಕೊಡಲಾಯಿತು, ಅವ್ರಿಗೇನು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನ್ನಣೆ ಕೊಡಲಾಯಿತು, ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಿದ್ರ ಅಥವಾ ಆಲಿಸಿದ್ರ ಅಥವಾ ಏನಾದರೂ ವಿಳಂಬ ಇತ್ತಾ. ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿರೋ ಕಾರಣದಿಂದಾಗಿ ನಾವು ಪ್ರಾಯಶ್ಚಿತ ದೀಕ್ಷೆಯನ್ನ ಪಡೆದುಕೊಳ್ಳುವ ವ್ಯವಸ್ಥೆ ಮಾಡ್ತೀವಿ ಅಂತ ಪವನ್ ಕಲ್ಯಾಣ್ ರವರು ತಿಳಿಸಿದ್ದಾರೆ. ಇದೀಗ ರಾಜಕೀಯ ವ್ಯಕ್ತಿಯು ಕೂಡ ಹೌದು, ಕೇವಲ ನಟರಾಗಿ ಉಳಿದಿಲ್ಲ. ಹೀಗಾಗಿ ಈ ತರಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಜನರಿಗೆ ಸಮಾಧಾನ ಮಾಡೋದಿಕ್ಕಂತಾನೋ ಅಥವಾ ವಿಷಯವನ್ನು ತಣ್ಣಗಾಗಿಸೋದಿಕ್ಕಂತಾನೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಪ್ರಾಯಶ್ಚಿತ ದೀಕ್ಷೆಯನ್ನ ಪಡೆದುಕೊಳ್ತಾರಂತೆ, ಕೊಡಿಸ್ತಾರಂತೆ ಬೇರೆಯವ್ರಿಗೂ ಕೂಡ. ಬನ್ನಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. It's quite sad what happened here in TTD. Sanctity of Prashad has been, you know what happened to that. And it is quite deep pain for me at a personal level. It's quite sad. So without knowingly and being such an ardent devotee of Balaji, it's quite painful. We all had consumed Prashad mixed with fish oil and animal fat, and such things happen. Normally what we do is our gurus, our elders say to do prayaschit karmas,
I personally, being in the government and for last 4 years, we've been the raising of concern regarding this. But it was a deep shock for all of us. So after going through whatever happened, the Prasad issues, so personally I have taken a diksha, some kind of a prayaschit diksha for what happened. And I'm doing a 11-day prayaschit diksha. By the end of diksha, I would be go to Tirumala and seek Lord Balaji's blessings and we'll ask his forgiveness. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡೆ.